ಎಲ್ರಿಗೂ ನಮಸ್ಕಾರ. ಹೇಗಿದ್ದಾರೆ ಎಲ್ರು? ಐ ಥಿಂಕ್ ಮತ್ತೆ ಥರ್ಸ್ಡೇ ಬಂತು, ಥ್ರೋ ಬ್ಯಾಕ್ ಥರ್ಸ್ಡೇ ಮಾಡಬೇಕು. ಸೊ ಹೋದ ಥರ್ಸ್ಡೇ ಕೂಡ ಒಂದು ಥ್ರೋ ಬ್ಯಾಕ್ ಥರ್ಸ್ಡೇ ಅಂತ ಮಾಡಿದ್ದೆ. ಸೊ ಈಗ ಕಂಟಿನ್ಯೂಸ್ ಆಗಿ ಮಂಡೇ ಮೋಟಿವೇಶನ್ ಮತ್ತು ಥರ್ಸ್ಡೇ ಥ್ರೋ ಬ್ಯಾಕ್ನ ಮಾಡಿ ಅಂತ ಅನ್ಅಕಾಡೆಮಿ ನನಗೆ ಆಪರ್ಚುನಿಟಿ ಕೊಡ್ತಾ ಇರೋದು. ಸೊ ಇಟ್ಸ್ ಲೈಕ್ ಐ ಆಮ್ ಗ್ಲಾಡ್ ಟು ದೆಮ್. ಸೊ ಹೋಲ್ ಅನ್ಅಕಾಡೆಮಿ ಟೀಮ್ಗೆ ಫಸ್ಟ್ ಆಫ್ ಆಲ್ ಐ ಆಮ್ ಥ್ಯಾಂಕ್ಫುಲ್ ಟು ದೆಮ್. ಸೊ ಈ ಒಂದು ಆಪರ್ಚುನಿಟಿ ನಾನು ಕೊಟ್ಟಿದ್ದಕ್ಕೆ ಫೈನ್. ಸೊ ದಿಸ್ ಮೀ ಯುವರ್ ಎಜುಕೇಟರ್ ರವಿ ಕೋರಿ ಶೆಟ್ಟಿ. ಸೊ ಫಸ್ಟ್ ಆಫ್ ಆಲ್ ಐ ಆಮ್ ವೆಲ್ಕಮ್ ಟು ಆಲ್ ಆಫ್ ಯು. ಸೊ ಎಲ್ಲರಿಗೂ ಕೂಡ ಅನ್ಅಕಾಡೆಮಿ ಕ್ಲಾಸಸ್ಗೆ ಸ್ವಾಗತ, ಸುಸ್ವಾಗತ. ಸೊ ದಿಸ್ ಮೀ ಯುವರ್ ಎಜುಕೇಟರ್ ರವಿ ಕೋರಿ ಶೆಟ್ಟಿ. ಫೈನ್. ಸೊ ಥರ್ಸ್ಡೇ ಥ್ರೋಬ್ಯಾಕ್ ಒಳಗೆ ಏನ್ ಮಾಡ್ತೀವಿ? ಪ್ರತಿ ಸಲ ಥರ್ಸ್ಡೇ ಥ್ರೋಬ್ಯಾಕ್ ಒಳಗಡೆ ಆನ್ ದಿಸ್ ಡೇ, ಈ ದಿನ ಹಿಸ್ಟಾರಿಕಲಿ ಏನೇನಾಗಿದೆ, ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಏನೇನಾಗಿದೆ, ಮೇನ್ ಇಂಪಾರ್ಟೆಂಟ್ ಘಟನೆಗಳು ಏನೇನಾಗಿದ್ದಾವೆ, ಸೊ ಅದನ್ನೆಲ್ಲ ಒಂದ್ಸತಿ ರಿವಿಷನ್ ಮಾಡಬೇಕು. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಬರಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಹಿಸ್ಟಾರಿಕಲಿ ಏನೇನಾಗಿದೆ ಅನ್ನೋದನ್ನ ನೋಡಬೇಕು. ಸೊ ಈ ಥರ್ಸ್ಡೇ ಅಂದ್ರೆ ಜನವರಿ 16 ಇವತ್ತಿನ ದಿನ ಏನೇನಾಗಿದೆ ನೋಡೋಣ. ಫಸ್ಟ್ ಜನವರಿ 16, 1945 ಸೊ ನಿಮ್ಗೆಲ್ಲ ಹಿಟ್ಲರ್ ಗೊತ್ತೆ, ಹಿಟ್ಲರ್ ಬಗ್ಗೆ ಗೊತ್ತು. ಸೊ ಆ ಹಿಟ್ಲರ್ನ ಒಂದು ಅವನ ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ಘಟನೆ ಏನಪ್ಪ, ಜನವರಿ 16, 1945 ಅವನು ಅವನ ಅಂಡರ್ಗ್ರೌಂಡ್ ಬಂಕರ್ ಒಳಗಡೆ ಹೋದ. ಅಂಡರ್ಗ್ರೌಂಡ್ ಬಂಕರ್ ಅಂದ್ರೆ ಏನು, ಅದರೊಳಗಡೆ ಟೋಟಲ್ ಆಗಿ 18 ರೂಮ್ಸ್ ಇದ್ವು. ಸೊ ಸ್ಪೆಷಲಿ ಅವನ್ ಸಲುವಾಗಿ ಅದನ್ನ ಮಾಡಿದ್ದು. ಸೊ ಅವನ ರಿಮೇನಿಂಗ್ ಅವನ ಏಜ್ ಸ್ಪ್ಯಾನ್ನ ಆ ಒಂದು ಬಂಕರ್ ಒಳಗಡೆ ಅವನು ಕಳಿಬೇಕು ಅನ್ನೋದು ಒಂದು ಉದ್ದೇಶ ಆಗಿತ್ತು. ಸೊ ಈ ಒಂದು ದಿನ ಅಂದ್ರೆ ಜನವರಿ 16 ಅವನು ಆ ಬಂಕರ್ ಒಳಗಡೆ ಹೋದ. ಸೊ ಅದನ್ನ ಅಂಡರ್ಗ್ರೌಂಡ್ ಬಂಕರ್ ಅಂತ ಕರೀತಾರೆ. ಸೊ ಸುಮಾರು 105 ದಿನಗಳ ಕಾಲ ಆ ಬಂಕರ್ನಲ್ಲೇ ಇದ್ದ, ಅಂದ್ರೆ ಅವನ ಜೀವಿತ ಇರೋ ತನಕ, ಅವನ ಜೀವ ಇರೋ ತನಕ ಆ ಬಂಕರ್ ಒಳಗಡೆ ಕಳೆದ. ಯಾವಾಗ ಜನವರಿ 16 ಒಳಗೋದ ಅವನು, ಅಂದ್ರೆ ಇಟ್ ಮೀನ್ಸ್ ಜನವರಿ 16 ಇಡೀ ಪ್ರಪಂಚ ಅವನ ಪ್ರಪ್ರಥಮ ಬಾರಿಗೆ, ಸಾರಿ ಲಾಸ್ಟ್ ಸಲ ಅವನ ನೋಡಿದ್ದು, ಪ್ರಪ್ರಥಮ ಬಾರಿಗೆ ಅಲ್ಲ ಲಾಸ್ಟ್ ಸಲ ಅವನ ಜನವರಿ 16, 1945 ನೋಡಿದ್ದು. ಸೊ ಅವನು ಅಂಡರ್ಗ್ರೌಂಡ್ ಬಂಕರ್ ಒಳಗಡೆ ಹೋದ, ಅದರಲ್ಲಿ 105 ದಿನ ಅವನ ಕಳೆದ, 105 ದಿನ. ಸೊ ಅದರಲ್ಲಿ ಟೋಟಲ್ ಆಗಿ 18 ರೂಮ್ಸ್ ಇದ್ವು, ಸ್ಮಾಲ್ ರೂಮ್ಸ್. ಸೊ ಇದೊಂಥರ ಸೀವೇಜ್ ಟ್ರೀಟ್ಮೆಂಟ್, ಅಂದ್ರೆ ತುಂಬಾ ಒಂದು ಇಕ್ಕಟ್ಟಾದಂತ ಒಂದು ಬಂಕರ್ ಆಗಿತ್ತು, ಬಿಕಾಸ್ ಅದು ಅಂಡರ್ಗ್ರೌಂಡ್ ಅಲ್ಲಿ ಇತ್ತು. ಫೈನ್. ಸೊ ಆ ಒಂದು ಇದು ಅಂಡರ್ಗ್ರೌಂಡ್ ಬಂಕರ್ ಅಲ್ಲಿ ಇತ್ತು. ಅವನ ಹೆಡ್ ಕ್ವಾರ್ಟರ್ಸ್ ಆದಂತಹ ಚಾನ್ಸೆಲರಿ ಅಂದ್ರೆ ಏನು, ಅವನ ಹಿಟ್ಲರ್ನ ಹೆಡ್ ಕ್ವಾರ್ಟರ್ಸ್ ಅದು ಚಾನ್ಸೆಲರ್. ಫೈನ್. ಆ ಚಾನ್ಸೆಲರ್ ಒಳಗಡೆ ಈ ಒಂದು ಅಂಡರ್ಗ್ರೌಂಡ್ ಬಂಕರ್ ಇತ್ತು. ಸೊ ಜನವರಿ 16, 1945 ಈ ಅಂಡರ್ಗ್ರೌಂಡ್ ಬಂಕರ್ ಒಳಗಡೆ ಹಿಟ್ಲರ್ ಹೋದ. ಸೊ ಇದರಲ್ಲಿ ಎಷ್ಟಿದೆ, 18 ರೂಮ್ಸ್ ಗಳು ಇತ್ತು. ಸೊ ದಿಸ್ ಫಸ್ಟ್ ಇವೆಂಟ್. ವಿಲ್ ಗೋ ಟು ಸೆಕೆಂಡ್ ಇವೆಂಟ್. ನಿಮ್ಗೆಲ್ಲ ಗೊತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ವಾವ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ್ದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ನೋಡಿದ್ರೆ ಅದು ತುಂಬಾ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಆಗಿದೆ. ಸೊ ಕಾನ್ಸ್ಟಿಟ್ಯೂಷನ್, ಆಮ್ ಪಾಲಿಟಿ ಎಜುಕೇಟರ್ ಆಗಿರೋದ್ರಿಂದ ಪಾಲಿಟಿ ಸಬ್ಜೆಕ್ಟ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಬಲ್ಲಿ. ಸೊ ಕಾನ್ಸ್ಟಿಟ್ಯೂಷನ್ ಒಳಗಡೆ ದೇರ್ ಆರ್ 3 ಟೈಪ್ಸ್. ನಮ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ನೈದರ್ ರಿಜಿಡ್ ನಾರ್ ಫ್ಲೆಕ್ಸಿಬಲ್. ಸೊ ನಮ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಜಿಡ್ ಅಲ್ಲ, ಫ್ಲೆಕ್ಸಿಬಲ್ ಅಲ್ಲ. ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸಿಯಾಗಿ ಅಮೆಂಡ್ ಮಾಡಬಹುದು, ಕೆಲವೊಂದು ಪ್ರೊವಿಷನ್ ಈಸಿಯಾಗಿ ಅಮೆಂಡ್ ಮಾಡೋಕೆ ಬರೋದಿಲ್ಲ. ಅದೇ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಕಾನ್ಸ್ಟಿಟ್ಯೂಷನ್ ಏನು, ತುಂಬಾನೇ ರಿಜಿಡ್ ಕಾನ್ಸ್ಟಿಟ್ಯೂಷನ್. USA ತುಂಬಾ ರಿಜಿಡ್ ಕಾನ್ಸ್ಟಿಟ್ಯೂಷನ್, ಅಂದ್ರೆ ಅದನ್ನ ಆ ಒಂದು ಸಂವಿಧಾನ ಅಮೆಂಡ್ ಮಾಡೋದು ತುಂಬಾನೇ ಕಷ್ಟ. ಅದೇ ರೀತಿ ಬ್ರಿಟನ್ದು ತುಂಬಾನೇ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್, ಸೊ ಈಸಿಯಾಗಿ ಅಮೆಂಡ್ ಮಾಡಿರ್ಬೋದು. ಸೊ ಇಂಥ ರಿಜಿಡ್ ಕಾನ್ಸ್ಟಿಟ್ಯೂಷನ್ ಹೊಂದಿದಂತ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದು ಜನವರಿ 16, 1919 ಒಂದು ಇಂಟಾಕ್ಸಿಕೆಂಟ್ ಲಿಕ್ಕರ್ ಪ್ರೊಹಿಬಿಷನ್ ಬಿಲ್ ನ ಪಾಸ್ ಮಾಡ್ತಾರೆ. ಸೊ ಅದು 18th, 18th ಸಂವಿಧಾನ ತಿದ್ದುಪಡಿ ಕಾಯ್ದೆ. ಅಮೆರಿಕದ ಸಂವಿಧಾನದಲ್ಲಿ 18th ಬಾರಿಗೆ ಈ ಸಂವಿಧಾನ 18th ಬಾರಿಗೆ ಸಂವಿಧಾನ ತಿದ್ದುಪಡಿ ಮಾಡಿ ಏನನ್ನ ಮಾಡಿದ್ರು, ಪ್ರೊಹಿಬಿಷನ್ ಆಫ್ ಅ ಇಂಟಾಕ್ಸಿಕೆಂಟ್ ಲಿಕ್ಕರ್. ಅಂದ್ರೆ ಒಂದು ಜೀವಕ್ಕೆ ಕೂತು ತರುವಂತ ಒಂದು ಮದ್ಯಪಾನವನ್ನ ಮಾಡುವ ಹಾಗಿಲ್ಲ ಅಂತ ಇಂಟಾಕ್ಸಿಕೆಂಟ್ ಲಿಕ್ಕರ್ನ ಬ್ಯಾನ್ ಮಾಡುವಂತ ಒಂದು ಅಮೆಂಡ್ಮೆಂಟ್ ಮಾಡಿದ್ರು. ಸೊ ಇದು ಡಿಸೆಂಬರ್ 8, 1917 ಇದನ್ನ ಕಾಂಗ್ರೆಸ್, ಸೊ ಯಾವ ರೀತಿ ಲೋಕಸಭಾ ಅಂತಾರಲ್ಲ ಆ ರೀತಿ ಕಾಂಗ್ರೆಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ, ಸೊ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಯಾವಾಗ, ಡಿಸೆಂಬರ್ 18, 1917. ಇದಾಗಿ 2 ವರ್ಷ ಆದ್ಮೇಲೆ, ಅಂದ್ರೆ ಜನವರಿ 16, 1919 ಇದನ್ನ ಜಾರಿ ತಂದು, ಅದು ಈ ಅಮೆಂಡ್ಮೆಂಟ್ ರ್ಯಾಟಿಫಿಕೇಶನ್ ಅಂತ ಕರೀತಾರೆ. ಅಂದ್ರೆ ಒಂದು ಕಾನೂನಾಗಿ ಮಾರ್ಪಡ್ತು. ಯಾವಾಗ, ಜನವರಿ 16 ಇದೇ ದಿನ 1919. ಫೈನ್. ದಿಸ್ ದ ಮೇಜರ್ ಸೆಕೆಂಡ್ ಇವೆಂಟ್, ಪ್ಲೀಸ್ ರಿಮೆಂಬರ್ ದಿಸ್ ಇವೆಂಟ್. ಫೈನ್. ಸೊ ನೆಕ್ಸ್ಟ್ ನೋಡಿ, ನಿಮ್ಗೆಲ್ಲ ಗೊತ್ತು ಗಲ್ಫ್ ವಾರ್ ಅಂತ ಗೊತ್ತು, ಪರ್ಷಿಯನ್ ವಾರ್ ಅರ ಪರ್ಷಿಯನ್ ಗಲ್ಫ್ ವಾರ್ ಅರ ಗಲ್ಫ್ ವಾರ್ ಅಂತ ಕರೀತಾರೆ. ಸೊ ಇದು 1990-91 ಸ್ಟಾರ್ಟ್ ಆಯಿತು. ಸೊ ಇದು ಯಾಕೆ ಸ್ಟಾರ್ಟ್ ಆಗತ್ತ, ಇರಾಕ್ ಅನ್ನೋ ದೇಶ ನಿಮ್ಗೆಲ್ಲ ಗೊತ್ತು, ಇರಾಕ್ ಅನ್ನೋ ದೇಶ ಕುವೈತ್ ಮೇಲೆ ಇನ್ವೇಡ್ ಮಾಡುತ್ತೆ, ಅಂದ್ರೆ ಅದನ್ನ ವಶಪಡಿಸ್ಕೋಬೇಕಂತ ಆಕ್ರಮಣ ಮಾಡುತ್ತೆ. ಯಾವಾಗ, ಆಗಸ್ಟ್ 2, 1990.
August 2, 1990 ಆ ಒಂದು ದಾಳಿಯನ್ನು ಮಾಡುತ್ತೆ. ಅದರ ಮರಣೆ ದಿನ ಅಂದರೆ ನೆಕ್ಸ್ಟ್ ಡೇ August 3 ಯುನೈಟೆಡ್ ನೇಷನ್ಸು ಇರಾಕ್ ಹೇಳುತ್ತೆ, ಒಂದು ಸೂಚನೆಯನ್ನು ಕೊಡುತ್ತೆ. ಸೊ ನೀನು ಯು ಹ್ಯಾವ್ ಟು ಸ್ಟಾಪ್ ದಿಸ್ ಇನ್ವೇಷನ್, ಈ ಒಂದು ದಾಳಿಯನ್ನು ನೀನು ಮುಗಿಸ್ಬೇಕು ಅಂದರೆ ಬಿಡಬೇಕು ಸೊ ಅಂತ ಒಂದು ವಾರ್ನಿಂಗ್ ಅನ್ನು ಕೊಡುತ್ತೆ ಯಾರಿಗೆ, ಇರಾಕ್ಗೆ. ಆದರೆ ಇರಾಕ್ ಅಂತ ಹೇಳೋದಿಲ್ಲ ಆ ಮಾತನ್ನ, ಇರಾಕ್ ಕೇಳೋದಿಲ್ಲ, ಕೇಳಿ ಅದಕ್ಕೋಸ್ಕರ ಯುನೈಟೆಡ್ ನೇಷನ್ ಏನು ಮಾಡುತ್ತೆ, ಆಗಸ್ಟ್ 6 ಇರಾಕ್ ಮೇಲೆ ವರ್ಲ್ಡ್ ಬ್ಯಾನ್ ಆನ್ ಟ್ರೇಡ್ ಅಂತ ಒಂದು ಇಂಪೋಸ್ ಮಾಡುತ್ತೆ. ಅಂದರೆ ಇರಾಕ್ ಜೊತೆಗೆ ಯಾರು ವ್ಯಾಪಾರ ವಹಿವಾಟನ ಮಾಡೋ ಹೋಗಿಲ್ಲ ಅಂತ ಯುನೈಟೆಡ್ ನೇಷನ್ ಒಂದು ನಿರ್ಬಂಧವನ್ನು ಇರುತ್ತೆ. ಯಾರ ಮೇಲೆ, ಇರಾಕ್ ಮೇಲೆ, ಇರಾಕ್ ಮೇಲೆ ಇರುತ್ತೆ. ಯಾವಾಗ, ಆಗಸ್ಟ್ 6. ಸೊ ಜನವರಿ 16 ಅಂದ್ರೆ ಇವತ್ತಿನ ದಿನ ಏನಾಗ್ತದೆ, ಗಲ್ಫ್ ವಾರ್ ಬಗ್ಗೆ ಏನು ತಿಳ್ಕೋಬೇಕು. ಸೊ ಈ ಎಲ್ಲ ಕೋಲಿಷನ್ ಇನ್ಕ್ಲೂಡಿಂಗ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಯುನೈಟೆಡ್ ನೇಷನ್ಸ್ ಮತ್ತು ಈ ಎಲ್ಲ ಒಂದು ಮಿತ್ರ ರಾಷ್ಟ್ರಗಳು ಎಲ್ಲಾನು ಸೇರಿ ಕೋಲಿಷನ್ ಒಂದು ಸೇರಿ ಕೋಲಿಷನ್ ಮಿತ್ರ ರಾಷ್ಟ್ರಗಳೆಲ್ಲ ಸೇರಿ ಇರಾಕ್ ಮೇಲೆ ವಾರ್ ಮಾಡುತ್ತೆ, ಇರಾಕ್ ಮೇಲೆ ಯುದ್ಧವನ್ನು ಘೋಷಣೆ ಮಾಡುತ್ತೆ. ಯಾವತ್ತು, ಜನವರಿ 16, 1991 ಈ ಎಲ್ಲ ಮಿತ್ರ ರಾಷ್ಟ್ರಗಳು ಸೇರಿ ಇನ್ಕ್ಲೂಡಿಂಗ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಸೇರಿ ಇರಾಕ್ ಮೇಲೆ, ಇರಾಕ್ ನಾಟ್ ಇರಾನ್, ಇರಾಕ್ ಮೇಲೆ ಈ ಒಂದು ಗಲ್ಫ್ ವಾರ್ನ ಸಾರುತ್ತೆ. ಫೈನ್. ಸೊ ದಿಸ್ ದ 3rd ಮೇನ್ ಇಂಪಾರ್ಟೆಂಟ್ ಇವೆಂಟ್ ಅಕಾರ್ಡಿಂಗ್ ಜನವರಿ 16, ಜನವರಿ 16 ನಡೆದಂತ ಮೂರನೇ ದೊಡ್ಡ ಒಂದು ಇವೆಂಟ್, ಇಂಪಾರ್ಟೆಂಟ್ ಇವೆಂಟ್. ಫೈನ್. ಸೊ ಇವತ್ತಿನ ಥರ್ಸ್ಡೇ ಥ್ರೋಬ್ಯಾಕ್ ಅಲ್ಲಿ ದೇರ್ ಆರ್ 3 ಇಂಪಾರ್ಟೆಂಟ್ ಇವೆಂಟ್ಸ್ ನೋಡಿದ್ವಿ. ಸೊ ಅವೆಲ್ಲನೂ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾನೇ ಇಂಪಾರ್ಟೆಂಟ್, ಎಕ್ಸಾಮ್ ಪಾಯಿಂಟ್ ಆಫ್ ತುಂಬಾನೇ ಇಂಪಾರ್ಟೆಂಟು. ಸೊ ಯಾವುದೇ ಕ್ವಶನ್ ಕೂಡ ಬರ್ಬೋದು. ಸೊ ಪ್ಲೀಸ್ ಬಿ ಕೇರ್ಫುಲ್, ಹಿಸ್ಟೋರಿಕಲಿ ಏನೇನು ನೋಡ್ತಾ ಇರ್ತೀವಿ ಪ್ರತಿ ಥರ್ಸ್ಡೇ ಅದನ್ನ ಸ್ವಲ್ಪ ನೆನಪಿಟ್ಕೊಳ್ಳಿ, ಎಲ್ಲಾದರೂ ಸಾಧ್ಯ ಆದರೆ ಬರೆದಿಟ್ಕೊಳ್ಳಿ. ಸೊ ಇನ್ಕ್ಲೂಡಿಂಗ್ ನನ್ನ ಸೇರಿಸಿ ಯಾರ್ಯಾರು ಎಜುಕೇಟರ್ಸ್ ಥರ್ಸ್ಡೇ ಥ್ರೋಬ್ಯಾಕ್ ಅಂತ ಮಾಡ್ತಾರೆ, ಸೊ ಎಲ್ಲ ಮೇಜರ್ ಹಿಸ್ಟೋರಿಕಲ್ ಇವೆಂಟ್ ಕೂಡ ಒಂದ್ ಕಡೆ ಬರೆದಿಟ್ಕೊಡ್ರಿ. ಎಕ್ಸಾಮ್ನಲ್ಲಿ ಯಾವ್ದಾದ್ರು ಕ್ವಶನ್ಸ್ ಬಂದರೆ ನಿಮ್ಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಎಲ್ಲದನ್ನ ಬರೆದಿಟ್ಕೊಬೇಕು. ಫೈನ್. ಸೊ ಐ ಥಿಂಕ್ ಡೇಲಿ ನೀವು ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ನ ನೋಡ್ತಾನೆ ಇದ್ದೀರಾ, ಯೂಟ್ಯೂಬ್ನಲ್ಲಾಗಲಿ, ಅನ್ಅಕಾಡೆಮಿ ಆ್ಯಪ್ನಲ್ಲಾಗಲಿ, ನೀವು ತುಂಬ ದಿನ ನೋಡ್ತಾನೆ ಇರ್ತೀರ. ಫೈನ್. ಸೊ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ವಂಡರ್ಫುಲ್ ಫೀಡ್ಬ್ಯಾಕ್ ಕೂಡ ಬರ್ತಾ ಇದೆ. ಸೊ ಬರೀ ಸ್ಪೆಷಲ್ ಕ್ಲಾಸಿಂದ, ಬರೀ ಯೂಟ್ಯೂಬ್ ಸೆಷನಿಂದ ಇಷ್ಟು ಹೆಲ್ಪ್ ಆಗ್ತಾ ಇದೆ. ದಿಸ್ ಆಲ್ ಆರ್ ಟ್ರೈಲರ್ಸ್, ಬರೀ ಒಂದು ಟೀಸರ್ಸ್ ಇದ್ದಾಗ ಇವೆಲ್ಲ, ಇವೆಲ್ಲ ಒಂದು ಟೀಸರ್ಸ್. ಸೊ ಫಿಲ್ಮ್ ಬೇಕಾದ್ರೆ ನೀವು ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ಗೆ ಜಾಯ್ನ್ ಆಗಿ. ಸೊ ಇವೆಲ್ಲ ಸಣ್ಣ ಟೀಸರ್ ಇದ್ದಂಗೆ. ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಅಲ್ಲಿ ಏನು ಬೆನಿಫಿಟ್ ಇರುತ್ತೆ, ಕರ್ನಾಟಕ PSC ಒಳಗಡೆ 30+ ಎಜುಕೇಟರ್ಸ್, ಇಂಡಿಯಾ ಟಾಪ್ ಎಜುಕೇಟರ್ಸ್ ನಿಮಗೆ ಟೀಚಿಂಗ್ನ ಮಾಡ್ತಾರೆ. ಪ್ರತಿದಿನ 30 ಗಂಟೆಗಿಂತ ಹೆಚ್ಚಿಗೆ ಆಗಿ ನಿಮಗೆ ಲೈವ್ ಸೆಷನ್ಸ್ ಇರ್ತವೆ, ವೀಕ್ಲಿ ಕ್ವಿಜಸ್ ಇರ್ತವೆ, ಮೆಗಾ ಕ್ವಿಜಸ್ ಇರ್ತದೆ, ಸ್ಟ್ರಕ್ಚರ್ಡ್ ಕೋರ್ಸಸ್ ಇರ್ತವೆ, ಅಂದರೆ ಸಬ್ಜೆಕ್ಟ್ ವೈಸ್ ಕೋರ್ಸಸ್ ಇರ್ತವೆ, ಇಂಗ್ಲಿಷ್ ಮೀಡಿಯಂದಲ್ಲೂ ಇರುತ್ತೆ, ಕನ್ನಡ ಮೀಡಿಯಂದಲ್ಲೂ ಇರುತ್ತೆ, ಒಂದು ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ, ಮೆಗಾ ಕ್ವಿಜ್ ಹೇಳಿದ ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ. ಆಸಮ್ ಟೆಸ್ಟ್ ಸೀರೀಸಾ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ್ಯಾವ ಕ್ವಶನ್ಸ್ ಬರ್ಬೋದು ಅವನ್ನೇ ಎಕ್ಸಾಮ್ಸ್ ಅವನೇ ಮೆಗಾ ಕ್ವಿಜ್ನಲ್ಲಿ ಹಾಕಿರ್ತಾರೆ ಎಜುಕೇಟರ್ಸ್ ಎಲ್ಲ, ಬಿಕಾಸ್ ದೇ ಆರ್ ಟಾಪ್ ಎಜುಕೇಟರ್ಸ್. ಸೊ ತುಂಬ ನಮ್ಮ 4 ಜನ ನನ್ನ ಕಲೀಗಾಗಿ ವರ್ಕ್ ಮಾಡೋರು 4 ಜನ ಆಗಲೇ KAS ಕ್ಲಿಯರ್ ಮಾಡಿದ್ದಾರೆ, ಎಜುಕೇಟರ್ಸೇ KAS ಆಗಿ ಕ್ಲಿಯರ್ ಮಾಡಿದ್ದಾರೆ. ಸೊ ಯು ಆರ್ ಆಲ್ಸೋ ಹ್ಯಾವಿಂಗ್ ದಟ್ ಆಪರ್ಚುನಿಟಿ. ಸೊ ನೀವು ಕೂಡ ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ಗೆ ಜಾಯ್ನ್ ಆಗಿ. ಸೊ ಅದಕ್ಕೆ ನೀವೇನು ಮಾಡಬೇಕು, ಅನ್ಅಕಾಡೆಮಿ ಲರ್ನರ್ ಆ್ಯಪ್ನ ಡೌನ್ಲೋಡ್ ಮಾಡಿ, ಅದರಲ್ಲಿ ಪಿಕ್ಕ ಗೋಲ್ ಅಂತ ಇರುತ್ತೆ, ಅಲ್ಲಿ ಕರ್ನಾಟಕ PSC ಅಂತ ಪಿಕ್ಕ ಗೋಲಲ್ಲಿ ಸೆಲೆಕ್ಟ್ ಮಾಡಿದರೆ ಒಂದು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಸೊ ಆ ಪೇಮೆಂಟ್ ಪೇಜಲ್ಲಿ 1 month, 6 month, 3 month, 12 month, 24 month ತುಂಬಾ ಕೋರ್ಸಸ್ ಇದ್ದಾವೆ. ಸೊ ನಿಮ್ಗೆ ಯಾವ ಕನ್ವೀನಿಯಂಟು ಅದನ್ನು ಚೂಸ್ ಮಾಡಿ. ಇಫ್ ಯು ಆರ್ ಅ ಕಾಲೇಜ್ ಸ್ಟೂಡೆಂಟ್, ನೀವು ಕಾಲೇಜ್ ಸ್ಟೂಡೆಂಟ್ಸ್ ಆಗಿದ್ರೆ 12 month ಅಥವಾ 24 month ಚೂಸ್ ಮಾಡ್ಕೋಬಹುದು. ಇಫ್ ಯು ಆರ್ ನೀವು ಪ್ರಿಪೇರ್ ಆಗ್ತಾನೆ ಇದ್ರಪ್ಪ, ಕಾಲೇಜ್ ಡಿಗ್ರಿ ಮುಗಿಸಿದ ಪ್ರಿಪೇರ್ ಆಗ್ತಾ ಇದ್ರೆ 6 month ಕೋರ್ಸ್ನ ಅಥವಾ 3 month ಕೋರ್ಸ್ ಚೂಸ್ ಮಾಡ್ಕೋಬಹುದು. ಬೇರೆ ಬೇರೆ ಫೀ ಸ್ಟ್ರಕ್ಚರ್ ಇದೆ. ನೀವು ಆಫ್ಲೈನ್ ಕ್ಲಾಸ್ಗೆ ಹೋಗಿ 3 month ಕೋಚಿಂಗ್ ಹಾಕಿದ್ರೆ 20-25,000 ಕೇಳ್ತಾರೆ, 20-25,000. ಬಿಕಾಸ್ ನಾನು ಅಲ್ಲಿ ಆಫ್ಲೈನ್ ಕ್ಲಾಸ್ನಲ್ಲಿ ವರ್ಕ್ ಮಾಡೋದ್ರಿಂದ ನಮ್ಗೆ ಗೊತ್ತಿರುತ್ತೆ. ಸೊ ಆದರೆ ಆನ್ಲೈನ್ ಕ್ಲಾಸ್ನಲ್ಲಿ ಆ ರೀತಿ ಆಗೋದಿಲ್ಲ. ಆನ್ಲೈನ್ ಕ್ಲಾಸ್ನಲ್ಲಿ ತುಂಬಾ ರೀಸನೇಬಲ್ ಪ್ರೈಸಸ್ ಇರ್ತವೆ. ಸೊ ನಿಮಗೆ ಇನ್ನೂ ಹೆಚ್ಚಿನ ಡಿಸ್ಕೌಂಟ್ ಬೇಕಪ್ಪ, ಜಾಸ್ತಿ ಡಿಸ್ಕೌಂಟ್ ಬೇಕು ಸರ್, ಸೊ ತುಂಬಾ ಜಾಸ್ತಿ ಆಗ್ತದೆ ಅಂತ ಅನಿಸಿದ್ರು ಕೂಡ RAVI987 ಈ ರೆಫರಲ್ ಕೋಡ್ನ ಯೂಸ್ ಮಾಡಿ ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಈಸಿಯಾಗಿ ವಿತ್ 10% ಅನದರ್ 10% ಆಲ್ರೆಡಿ ಡಿಸ್ಕೌಂಟ್ ಕೊಟ್ಟಿರ್ತಾರೆ. ಇನ್ನೂ ಹೆಚ್ಚಿನ 10% ಡಿಸ್ಕೌಂಟ್ ಅಂದರೆ RAVI987 ಈ ಒಂದು ರೆಫರಲ್ ಕೋಡ್ನ ಯೂಸ್ ಮಾಡಿ ಯು ಕ್ಯಾನ್ ಎಂಟರ್ ಇನ್ ಟು ಪ್ಲಸ್ ಪ್ಲಾಟ್ಫಾರ್ಮ್ ವಿತ್ ಗ್ರ್ಯಾಂಡ್ ಡಿಸ್ಕೌಂಟ್, ತುಂಬಾನೇ ಡಿಸ್ಕೌಂಟ್ ಇರುತ್ತೆ. ಸೊ ಪ್ಲೀಸ್ ಡೋಂಟ್ ಫಾರ್ಗೆಟ್ ದ ರೆಫರಲ್ ಕೋಡ್ ಇಸ್ RAVI987. ಸೊ ಈ ರೆಫರಲ್ ಕೋಡ್ನ ಯೂಸ್ ಮಾಡಿ ಯು ಕ್ಯಾನ್ ಜಾಯ್ನ್ ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್. ಸೊ ನೀವು ರಾಕ್ ಸಾಲಿಡ್ ಪ್ರಿಪರೇಷನ್ ಮಾಡಬಹುದು. ಪ್ಲೀಸ್ ರಿಮೆಂಬರ್ ದಿಸ್, ಎಕ್ಸಾಮ್ಸ್ ತುಂಬಾನೇ ಹತ್ತಿರ ಇದಾವೆ. ಸೊ ನಿಮ್ಗೆ ಒಂದು ಸಣ್ಣ ಒಂದು ಡಿಸಿಷನ್ ಕೂಡ ತುಂಬಾನೇ ಮ್ಯಾಟರ್ ಆಗುತ್ತೆ.
ಡೋಂಟ್ ಡಿಲೇ ಎನಿ ಡಿಸಿಷನ್, ಯಾವುದೇ ಡಿಸಿಷನ್ ಕೂಡ ಡಿಲೇ ಮಾಡಬೇಡಿ. ನಾಳೆ ಜಾಯ್ನ್ ಆದ್ರು ನಾಳೆ ನಾಡಿದ್ದು ಜಾಯ್ನ್ ಆದ್ರು ಅನ್ಕೋಬೇಡಿ. ಸೊ ಜಾಯ್ನ್ ಆಗಿ ಇವತ್ತೇ ಜಾಯ್ನ್ ಆಗಿ ಡೂ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ವಿತ್ ಆರ್ ರಾಕ್ ಸಾಲಿಡ್ ಪ್ರಿಪರೇಷನ್. ಫೈನ್. ಸೊ ಇವತ್ತಿನ ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ದಿಸ್, ಪ್ಲೀಸ್ ಶೇರ್ ದಿಸ್, ಪ್ಲೀಸ್ ಕಮೆಂಟ್. ಅಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ನಿಮ್ಗೆ ಏನಾದ್ರೂ ಡೌಟ್ಸ್ ಇರೋ ಕೂಡ ಈಗ ನೀನು ಕಮೆಂಟ್ ಮಾಡ್ಬೋದು ಕಮೆಂಟ್ ಸೆಕ್ಷನ್ ಅಲ್ಲಿ. ಅನಗಡೆ ನಿಮ್ಮ ಪ್ಲಸ್ ಪ್ಲಾಟ್ಫಾರ್ಮ್ ಕಮಿಟ್ ಟೀಮು ನಿಮಗೆ ಅದನ್ನು ರಿಪ್ಲೈ ಮಾಡುತ್ತೆ, ಏನೇನು ಬೇಕು ಫೆಸಿಲಿಟೀಸ್ ಬೇಕೋ ಅದೆಲ್ಲ ನಿಮಗೆ ಪ್ರೊವೈಡ್ ಮಾಡುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿಸ್ ಅನಕಾಡೆಮಿ ಕರ್ನಾಟಕ PSC ಯೂಟ್ಯೂಬ್ ಚಾನಲ್ ಆಲ್ಸೋ. ಫೈನ್. ಸೊ ನಿಮಗೆ ರೆಗ್ಯುಲರ್ ಅಪ್ಡೇಟ್ ಬರುತ್ತೆ. ಅಂಡ್ ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಜಾಯ್ನ್ ಅನಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್. ಫೈನ್. ಸೊ ಥ್ಯಾಂಕ್ ಯು ವೆರಿ ಮಚ್ ಗೈಸ್, ವಿಲ್ ಮೀಟ್ ಅಪ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.